ಮಾನವ ಮರದಿ ಬಲ ನಿನಗೆ ಕಲ್ಪನೆ ಅರವ ನಿಮ್ಮ ಅಪ್ಪನ ಊರಿ ಏನಂತಾರೆ ಜನ ನಿನ್ನ ಆಸ್ತಿ ದುಡ್ಡು ತಗೊಂಡ್ಬಂದು ಕೊಡು ನೀನು ಇರೋದಾಗ ಜಾಗ ತಗೊಂಡ್ಬಂದು ಕೊಡು ಅಂತ ನೀನ ನಿಮ್ಮ ಅಪ್ಪ ಬಾಡಿ ಸತ್ತು ಬಿತ್ತವನೇ ಬಂದು ನೋಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ ನಿನ್ಗೆ. ಏಯ್ ಏನಿಲ್ಲ ನಿನಗೆ, ಇದೇ ನಿಮ್ಮ ಅಪ್ಪ ಅಮ್ಮ ನಿನಗೆ ನಿಮ್ಮ ಒಪ್ಪತಿ ಕಳ್ಸಿರೋದು ನಿನಗೆ. ಹಾ ದುಡ್ಡು ಮಾತ್ರ ಬೇಕು ನಿನಗೆ, ಆ ಡಾಕ್ಯುಮೆಂಟ್ ಬೇಕು, ಎ ಟಿ ಎಂ ಕಾರ್ಡ್ ಬೇಕು. ನಿಮ್ಮ ಅಪ್ಪ ಬೇಡವಾ? ಬೇಡ ಏನು ದುಡ್ಡು ಹಂಗಾರೆ? ದುಡ್ಡು ಮಾತ್ರ ಬೇಕು, ಎ ಟಿ ಎಂ ಕಾರ್ಡ್ ಬೇಕು, ಡಾಕ್ಯುಮೆಂಟ್ ಬೇಕು. ನಿಮ್ಮ ಅಪ್ಪ ಬೇಡ ನಿನಗೆ? ನಾವು ನಮಗೆ ದರ್ದು ಬಂದಿದ್ದು ನಾವೇ ಕೊಡಬೇಕು ಹೇಳೋಣ. ಇದೆಯಾ ನೀವು ಕಲ್ತಿರೋ ಕಲ್ಚರು? ಇದೇ ಕಲ್ಚರ್ ಇದನ್ನ ಕಲ್ಚರ್ ಏನ್ರಿ ನೀವು? ಇದೇ ವಿದ್ಯಾವಂತರ ಬುದ್ಧಿ, ಇದೇ ವಿದ್ಯಾವಂತರ ಲಕ್ಷಣ ಇದು? ಈ ವಿದ್ಯಾವಂತರ ಬುದ್ಧಿ ಇದೆಯಾ? ಇದು ನಾಗರಿಕರ ನೀವು? ನೀವು ಅನಾಗರಿಕರಂಗೆ ಮಾತಾಡ್ತಿರಲ್ರಿ. ಏನ್ ತಪ್ಪು ಏನಾರ ಇರ್ಲಿ, ನೀವು ದುಡ್ಡು ಯಾಕೆ ಕೇಳ್ತೀರಿ? ದುಡ್ಡು ಬೇಡ ಕಂಡ್ರಿ ಅನ್ಬೇಕಾಯ್ತು. ದುಡ್ಡು ಮಾತ್ರ ತಂದ್ಕೊಡಿ, ನಾವು ವಿರೋಧ ಐತೆ ಅಂತ ಹೇಳ್ತೀರಿ. ಬಾಡಿ ಮಾತ್ರ ಬಂದು ನೋಡಕ್ಕಿಲ್ಲ ನೀವು. ಹೌದಾ? ಈಗ ನೀವು ಅಡ್ರೆಸ್ ಏನು ಸೆಂಡ್ ಮಾಡ್ತೀರಾ ನೀವು? ಹಾಂ, ಅಲ್ಲೆಲ್ಲಿ ಇರ್ತೀರಿ ನೀವು? ಸರಿ, ಈಗ ಬಾಡಿ ನಾವು ತಗೊಂಡು ಸುಟ್ಬಿಡೋದಾ? ನೀವು ಬಾಡಿ ನೋಡಕ್ಕೆ ಏನು ಬರಲ್ಲ ಈಗ? ಸರಿ, ಕ್ಯಾಶ್ ಮಾತ್ರ ತಲುಪಿಸ್ಬೇಕು ಅಲ್ಲಿಗೆ ನಿಮಗೆ. ಅಲ್ಲ ಕಣ್ರಿ, ನೀವು ಬಾಡಿ ನೋಡಕ್ ಬರಲ್ಲ, ಕ್ಯಾಶು ದುಡ್ಡು ಬೇಕು ಅಂತೀರಿ, ಏನ್ ನ್ಯಾಯ ಏನ್ರಿ? ಆಯ್ತು, ಮಾತಾಡ್ತೀನಪ್ಪ. ಈಗ ಮನೇನು ನಾವೇ ಖಾಲಿ ಮಾಡ್ಬೇಕಲ್ಲ. ಸರಿ, ಈಗ ಈ ಕ್ಯಾಶ್ ನಿಮ್ಗೆ ತಂದ್ಕೊಡ್ಬೇಕಾ? ಎ ಟಿ ಎಂ ಕಾರ್ಡ್ ಎಲ್ಲ ಇದೆ ಅವ್ರದ್ದು. ಅಲ್ಲ ಕಣೆ, ನಿನಗೆ ಮಾನ ಮರದಿ ಬೇಡವಾ? ನಿಮ್ಮ ಅಪ್ಪನ ಆಸ್ತಿ ದುಡ್ಡು ಬೇಕು ಅಂತೀಯ? ನಿಮ್ಮ ಅಪ್ಪನ ನೋಡಕ್ ಬರಲ್ಲ ಅಂತೀಯ? ನಿಂಗೆ ಈಗಾಗಲೇ ನಾನು ಇಷ್ಟೊತ್ತು ವಿಚಾರವಾಗಿ ಮಾತಾಡಿದ್ದೆ ನೋಡಿ. ಫಸ್ಟು ಮಗನು ಫೋನ್ ಮಾಡಿದಾಗ ಅನಾಥ ಏನಾನಿ ನಾವು ಬರಲ್ಲ ಹೆಂಗಾರ ಮಾಡ್ಕೊಳ್ಳಿ ಅಂದ. ಎರಡನೇ ಸಲ ಫೋನ್ ಮಾಡಿ ನಾವು ನೋಡಪ್ಪ ಸ್ವಲ್ಪ ದುಡ್ಡಿದೆ, ಎ ಟಿ ಎಂ ಕಾರ್ಡ್ ಇದೆ, ಡಾಕ್ಯುಮೆಂಟ್ ಇದೆ ಅಂತ ಹೇಳಿದ್ರೆ 5 ನಿಮಿಷ ಬಿಟ್ಟು ಮಾಡ್ತೀನಿ ಅಂತ ಹೇಳ್ದ. ತಿರ್ಗಾ ಮೂರನೇ ಸಲ ಫೋನ್ ಮಾಡಿದ್ಕೆ ಒಂದು ಕೆಲಸ ಮಾಡಿ, ನಾ ಕುವೆಂಪು ನಗರ ಹತ್ರ ಇದ್ದೀನಿ, ದುಡ್ಡುನುವೆ ಮತ್ತೆ ಡಾಕ್ಯುಮೆಂಟ್ನುವೆ, ದುಡ್ಡು ಡಾಕ್ಯುಮೆಂಟ್ ಎರಡು ಕುವೆಂಪು ನಗರದಲ್ಲಿ ಇದ್ರೆ ತಗೊಂಡ್ಬಂದು ಕೊಡಿ, ನೀವು ಬಾಡಿ ನೀವೇ ಸುಟ್ಕೊಳ್ಳಿ ಅಂತ ಹೇಳ್ತಾನೆ. ದುಡ್ಡುನುವೆ ಡಾಕ್ಯುಮೆಂಟ್ ಏನಿದೆ ಅದನ್ನ ಕುವೆಂಪು ನಗರ ಶಾಂತಿ ಸಾಗರ್ ಫುಡ್ ಕಾಂಪ್ಲೆಕ್ಸ್ ಹತ್ರ ಇದ್ದೀನಿ, ತಗೊಂಬಂದು ಕೊಟ್ಬಿಡಿ ಸರ್, ಬಹಳ ಸಹಾಯ ಆಗತ್ತೆ, ಬಾಡಿನ ನೀವೇ ಸುಟ್ಕೊಬಿಡಿ ಸರ್ ಅಂತ ಹೇಳ್ತಾನೆ. ಎಲ್ಲಿಗೆ ಬತ್ರಿ ಇದು? ಒಂದ್ ಜನ್ಮಕ್ಕೆ ನಾಚಿಕೆ ಆಗಲ್ವೇನ್ರಿ ಇದು? ಇದೇನೆ ನಾಗರಿಕತೆ ಕಲ್ತಿರೋದವರು? ಇದೆಯಾ ಇದು ನಾವು ವಿದ್ಯಾವಂತರು ಅನ್ನೋದು? ದುಡ್ಡು ತಗೊಂಡ್ಬಂದು ಕೊಡಿ, ಡಾಕ್ಯುಮೆಂಟ್ ತಗೊಂಡ್ಬಂದು ಕೊಡಿ, ಏನ ನೀವು ಸುಟ್ಕೊಳ್ಳಿ ಅಂದ್ರೆ ಏನ್ರಿ ಸಂಬಂಧಗಳು ಬೆಲೆನೆ ಇಲ್ವಲ್ರಿ? ಏನ್ರಿ ಕೊರೋನಾ ನಮ್ಗೆ ದೊಡ್ಡ ರೋಗ ಅಲ್ಲ, ಈ ಕಳ್ ಸಂಬಂಧ ಕಳ್ ನಂಬಿಕೆಗಳು ಇವು ನಮ್ಗೆ ದೊಡ್ಡ ರೋಗ. ಕೊರೋನಾ ಅಂತ ರೋಗ ಬಂದ್ರೆ ಬೇಕಾದ್ರೆ ಇನ್ನೂ ಒಂದು ರೋಗ ಬಂದ್ರೆ ನಾವು ಹೋರಾಟ ಮಾಡ್ತೀವಿ, ನಮ್ಗೆ ಶಕ್ತಿ ಐತೆ ನಾವು ಹೋರಾಟ ಮಾಡೋಣ. ಆದ್ರೆ ಈ ತರ ಅಪನಂಬಿಕೆ ಸಂಬಂಧಗಳು ಕೊರೋನಾಗಿಂತ ದೊಡ್ಡ ರೋಗ. ಈ ರೋಗ ಮನುಷ್ಯರಲ್ಲಿ ಹೋಗಿದ್ರೆ ಮಾತ್ರ ಈ ತರ ರೋಗಗಳಿಂದ ನಾವು ವಿರುದ್ಧ ಹೋರಾಟ ಮಾಡೋಕ್ಕೆ ಶಕ್ತಿ ಸಿಗುತ್ತೆ ನೈತಿಕವಾಗಿ ಮಾನಸಿಕವಾಗಿ. ಈ ತರ ಕಳ್ ಸಂಬಂಧಗಳು ಅಥವಾ ಅಪನಂಬಿಕೆ ಇರುವಂತವು ಈ ಕೊರೋನಾ ಬಂದ ಸಂದರ್ಭದಲ್ಲಿ ನಮ್ಮವರೇ ನಮ್ಮನ್ನ ಕೈ ಬಿಟ್ಬಿಟ್ಟಾಗ ಕೊರೋನಾ ನಮ್ಮನ್ನ ಸಾಯಿಸೋದಲ್ಲ, ಇವರೇ ನಮ್ಮನ್ನ ಸಾಯಿಸ್ತಾ ಇದಾರೆ. ಯಾರೋ ಯಾರು ನಮ್ಮನ್ನ ಬಿಡ್ತಾ ಇದ್ರೆ ಸಂಬಂಧಿಕರು ಕೊರೋನಾ ಬಂತು ಅಂದ ತಕ್ಷಣ. ನಾನು ಇದನ್ನು ಇದು ಒಂದು ನಿರ್ದೇಶನ ಅಲ್ಲ, ಯಾವ್ಯಾವ ರೀತಿ ನೋಡ್ಬಿಟ್ಟಿದೀನಿ ಅಂದ್ರೆ ತಂದೆ ಕೊರೋನಾ ಬತ್ತು ಅಂದ್ರೆ ಮಕ್ಕಳೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾರಲ್ಲ, ತಂದೆ ತಂದು ದೂರ ಓಡಿಸ್ಬಿಡ್ತಾರೆ. ಅಥವಾ ಮನೇಲಿ ಯಾರಿಗೊಬ್ರು ಬತ್ತು ಅಂದ್ರೆ ಅಕ್ಕಪಕ್ಕ ಮನೆಯವರೆಲ್ಲ ಅವ್ರನ್ನ ಶತ್ರುಗಳ ರೀತಿ ನೋಡ್ತಾರೆ. ಇದು ಏನಿದು, ಇದೆಯಾ ಸಂಬಂಧಗಳು? ಇನ್ನಾರ ಮನುಷ್ಯತ್ವ ಕಲೀರಿ, ಕೊರೋನಾ ಅಲ್ಲ, ನೀವು ಸರಿ ಆಗ್ಬೇಕು, ಸಂಬಂಧಗಳು ಸರಿ ಆಗ್ಬೇಕು, ನಂಬಿಕೆಗಳು ಬರಬೇಕು, ಆವಾಗ ಕೊರೋನಾ ಅಲ್ಲ, ಅದಕ್ಕಿಂತ ಎಂಥ ರೋಗ ಬಂದ್ರು ನಾವು ಹೋರಾಟ ಮಾಡ್ಬೋದು, ಗೆಲ್ಬೋದು. ಈ ರೀತಿ ಮಕ್ಕಳುಗಳು, ಈ ರೀತಿ ಅಕ್ಕ ತಂಗಿರು, ಈ ರೀತಿ ಸಂಬಂಧಿಕರು ಯಾರಿಗೂ ಬೇಡ ಕಣಪ್ಪ, ಯಾರಿಗೂ ಈ ಸಂಬಂಧಗಳು ಬೇಡ. ಇತ್ತು ಈ ತರ ಅಪನಂಬಿಕೆ, ವಿಶ್ವಾಸ ಇಲ್ಲದೆ ಇರೋ ಬರೀ ದುಡ್ಡಿಗೆ ಆಸೆ ಪಡುವಂತಹ ಸಂಬಂಧಿಕರು ಯಾರಿಗೂ ಬೇಡ. ಬಾಡಿ ಎತ್ತಿ ನೋಡ್ಕೊಬಿಡಿ ವಿಡಿಯೋ, ಅದು ಅನಾಥ ಹೆಣ ಅಂತ ತಗೊಂಡೋಯ್ತಾರೆ ಬಾಡಿನವರು. ಈಗ ಇಲ್ಲಿ 6 ಲಕ್ಷ ರೂಪಾಯಿ ದುಡ್ಡಿದೆ, ಏನ್ ಮಾಡೋದು ಹೇಳಿ? 6 ಲಕ್ಷ ಇದೆ ರೂಮ್ ಅಲ್ಲಿ ಇದೆ. ಹಾ, ಎ ಟಿ ಎಂ ಕಾರ್ಡ್ ಇದೆ, 6 ಲಕ್ಷ ಇದೆ, ಎ ಟಿ ಎಂ ಎರಡು ಎ ಟಿ ಎಂ ಕಾರ್ಡ್ ಇದೆ, ಎ ಟಿ ಎಂ ಇದೆ, 6 ಲಕ್ಷ ದುಡ್ಡಿದೆ, ಮೂರು ಮೊಬೈಲ್ ಇದೆ, ಮೂರು ಮೊಬೈಲ್ ಇದೆ. ಏನ್ ಮಾಡೋದು ಈಗ? ಅಲ್ಲ ಈಗ ದುಡ್ಡು ಅನಾಥ ಅಂದ್ರೆ ದುಡ್ಡು ಸುದ ಅನಾಥ ಆಶ್ರಮ ಕೊಟ್ಬಿಡ್ತೀವಿ ಇಲ್ಲಾಂದ್ರೆ. ಹಾ ಜಲ್ದಿ ಹೇಳಿ.